ಅಂಕಲ್ ಯಲ್ಲಿ ಕಳೆದ 23 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಆಯೋಜಿಸಲಾಗಿತ್ತು. ಇದು 24ನೇ ವರ್ಷವಾಗಿದ್ದು ಬುಧವಾರ ಅಂಕಲಿಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿವಾಜಿ ಗುರುಸ್ವಾಮಿ ನೇತೃತ್ವದಲ್ಲಿ ಗಣೇಶ ಪೂಜೆಯೊಂದಿಗೆ ಬೆಳಿಗ್ಗೆ ಮಹಾಪ್ರಸಾದಕ್ಕೆ ಚಾಲನೆ ನೀಡಲಾಯಿತು. ಸಂಜೆ ಬೆಳಗ್ಗೆ ಆಗಮಿಸಿದ ಸ್ವಾಮಿ ಅವರನ್ನು ಸಮಿತಿ ವತಿಯಿಂದ ಸ್ವಾಗತಿಸಲಾಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ರಾಯಭಾಗದ ತಾಲೂಕಿನ ವಿವಿಧ ಗ್ರಾಮದ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಸಂಜೆ 7 ಗಂಟೆಗೆ ಭಜನೆ ನಾದದೊಂದಿಗೆ ಮಹಾಪೂಜೆಗೆ ಚಾಲನೆ ನೀಡಲಾಯಿತು. ಮಹಾಪೂಜೆ ನಂತರ ಅಂಕಲಿಂದ ಶಬರಿಮಲೆಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿದ ಬಸವರಾಜ ಸ್ವಾಮಿ ಮತ್ತು ಸತತ 18 ವರ್ಷಗಳ ಕಾಲ ಶಬರಿಮಲೆ ಯಾತ್ರೆಗೆ ಆಗಮಿಸಿದ ಶಿವಾನಂದ ಚಿಕಲಿ ಹಾಗೂ ತಾನಾಜಿ ಸಾಳುಂಕೆ ಅವರನ್ನು ಸನ್ಮಾನಿಸಲಾಯಿತು. ರಾತ್ರಿ ಭಕ್ತರಿಗೆ ಮತ್ತೆ ಮಹಾಪ್ರಸಾದ ಏರ್ಪಡಿಸಲಾಗಿತ್ತು. ತಡರಾತ್ರಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಕಾರ್ಯಕ್ರಮ ಭಕ್ತಿಭಾವದಿಂದ ನಡೆಯಿತು. ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಂಕಲಿ ಹಾಗೂ ಭಕ್ತ ಮಂಡಳ ಅಂಕಲಿ ಇವರ ವತಿಯಿಂದ ಅಂಕಲಿ ಗ್ರಾಮದಲ್ಲಿ 24ನೇ ವರ್ಷದ ಮಹಾಪೂಜೆ ಆಯೋಜಿಸಲಾಗಿದೆ. ಈ ಮಹಾಪೂಜೆ ದಿನಾಂಕ 21/12/2022 ಜರುಗಲಿತ್ತು. ಈ ಕಾರ್ಯಕ್ರಮದ ವಿಶೇಷ ಅಂದರೆ ಈ ಕಾರ್ಯಕ್ರಮದ ಮುಖ್ಯ ದಿವ್ಯ ಸಾನ್ನಿಧ್ಯ ಶಿವಾನಂದ ಸ್ವಾಮಿಗಳು, ಜಗದ್ಗುರು ದುರ್ದುಂಡೇಶ್ವರ ಮಠ ಡೊನ್ವಾಡ್ ಇವರು ಹಾಗೂ ದರೇಕಾನಜ್ಜ ಸದಲ್ಗ ಇವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಇದಕ್ಕೆ ಗುರುಸ್ವಾಮಿಗಳಾಗಿ ಗಣಪತಿ ಗುರುಸ್ವಾಮಿ ಚಿಕ್ಕೋಡಿ, ಸುರೇಶ್ ಗುರುಸ್ವಾಮಿ ರಾಯಬಾಗ್, ರವಿ ಗುರುಸ್ವಾಮಿ ಸದಲ್ಗ, ಗಜು ಗುರುಸ್ವಾಮಿ ಚಿಕ್ಕೋಡಿ, ಮಹಾದೇವ ಗುರುಸ್ವಾಮಿ ಚಿಂಚಲಿ, ಸುರೇಶ್ ಗುರುಸ್ವಾಮಿ ಉಗಾರ್, ಕಲ್ಲಪ್ಪ ಗುರುಸ್ವಾಮಿ ಕಾಡಾಪುರ್, ಸಂತೋಷ್ ಗುರುಸ್ವಾಮಿ ನಂದಿಕುಳಿ, ಮೋಹನ್ ಗುರುಸ್ವಾಮಿ ಉಗಾರ್, ಕುಂತಿನಾಥ್ ಗುರುಸ್ವಾಮಿ ಜಿಗುಳ್, ಶೆಟ್ಟೆಪ್ಪ ಗುರುಸ್ವಾಮಿ ಬೆಕ್ಕೇರಿ, ಬಂಬಲವಾಡದಿಂದ ಗುರುಸ್ವಾಮಿಗಳು, ದುಂಡಾಪ ಗುರುಸ್ವಾಮಿ ಎಕ್ಸಂಬ, ಬಸವರಾಜ್ ಗುರುಸ್ವಾಮಿ ಕೊಕಟ್ನೂರ್, ಯಡ್ರಾಮ್ ಗುರುಸ್ವಾಮಿಗಳು, ಅಪ್ಪು ಗುರುಸ್ವಾಮಿ ಕರೋಶಿ, ಸೌಂದತಿ ಗುರುಸ್ವಾಮಿ, ಅಕ್ಕೋಳ್ ಗುರುಸ್ವಾಮಿಗಳು, ಬೆಳಕುಡು ಗುರುಸ್ವಾಮಿಗಳು ಹಾಗೂ ಇನ್ನಿತರ ಮಾಲಾಧಾರಿಗಳು ಆಗಮಿಸುತ್ತಿದ್ದಾರೆ. ಸಂಜೆ 7 ಗಂಟೆಗೆ ಅಭಿಷೇಕ ಹಾಗೂ ಆಭರಣ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಈ ಅಯ್ಯಪ್ಪ ಸ್ವಾಮಿಯ ಪಾದಯಾತ್ರೆ ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ. ನಮ್ಮ ಅಂಕಲಿಯ ಬಸವರಾಜ್ ಮಾದಿಗರಂತ ಇವರು ಒಂದು ತಿಂಗಳು ಸತತವಾಗಿ ಪಾದಯಾತ್ರೆ ಮೂಲಕ ಶಬರಿಮಲೆ ದರ್ಶನ ಪಡ್ಕೊಂಡು 2 ದಿನ ಆಯಿತು ಅಂಕಲಿಗೆ ಬಂದು ಅವ್ರದ್ದು ಕೂಡ ನಾವು ಸತ್ಕಾರ ಸಮಾರಂಭ ಮಾಡ್ತಾ ಇದ್ದೇವೆ. ಈ ಸನ್ನಿಧಿಯಲ್ಲಿ 18 ವರ್ಷ ಮುಗಿಸ್ಕೊಂಡು 2 ಜನ ಸ್ವಾಮಿಗಳು ಈ ವರ್ಷ 18 ವರ್ಷ ಮುಗ್ತಾ ಇದ್ದಾರೆ. ಶಿವಾನಂದ ಚಿಕಲಿ ಹಾಗೂ ತಾನಾಜಿ ಸಾಳುಂಕೆ ಇವರು ನಮ್ಮ ಸನ್ನಿಧಿಯಲ್ಲಿ 18 ವರ್ಷ ಸತತವಾಗಿ ಅಯ್ಯಪ್ಪನ ದರ್ಶನ ಪಡಿತಾ ಇದ್ದಾರೆ. ಅವ್ರಿಗೂ ಕೂಡ ಸತ್ಕಾರ ಸಮಾರಂಭ, ಇನ್ನೆಲ್ಲ ಮಾಲಾಧಾರಿಗಳಿಗೆ ಕೂಡ ಅಯ್ಯಪ್ಪ ಗುರುಸ್ವಾಮಿಗಳಿಗೆ ಸತ್ಕಾರ ಸಮಾರಂಭ ಸಂಜೆ 7 ಗಂಟೆಗೆ ನಾವು ನಡೆಸ್ತಾ ಇದ್ದೇವೆ. ಅಯ್ಯಪ್ಪ ನಮ್ಮ ಈ ಅಂಕಲಿ ಗ್ರಾಮದಲ್ಲಿ ಸತತವಾಗಿ 24 ವರ್ಷ ಸೇವೆ ಮಾಡ್ತಾ ಬಂದಿದ್ದಾರೆ. ಈ ಅಂಕಲಿ ಗ್ರಾಮದ ಎಲ್ಲ ನಾಗರಿಕರು ಹಾಗೂ ಗುರು ಹಿರಿಯರು ನಮಗೆ ತನ್ನ ಮನ ಧನದಿಂದ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೇ ಅಯ್ಯಪ್ಪ ಆಯುರ ಆರೋಗ್ಯ ಕೊಡಲಿ ಅಂತ ನಾ ಬೇಡ್ಕೊಂಡ. ಈ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಗೆ ಎಲ್ಲರಿಗೆ ಧನ್ಯವಾದ. ಮತ್ತು ಈ ಅಂಕಲಿ ಗ್ರಾಮದ ಪಂಚಾಯಿತಿ, ಪೊಲೀಸ್ ಸ್ಟೇಷನ್, ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಗುರು ಹಿರಿಯರು ಭಾಳಷ್ಟು ಜನ ನಮಗೆ ಸಹಾಯ ಮಾಡಿದರು. ಅಯ್ಯಪ್ಪ ಸ್ವಾಮಿಗಳು ಕೂಡ ನಮಗೆ ಸಹಾಯ ಮಾಡಿದರು. ಅವರೆಲ್ಲರಿಗಿನ ಸಹಾಯ ಧನ ಮಾಡಿದ್ದಕ್ಕೆ ಎಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ.